ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ ಟಾಪಿಕ್ ಏನಂತಂದರೆ, ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಈ ಒಂದು ಅಪ್ಲಿಕೇಶನ್ ಒಂದು ಹೆಲ್ಪಿಂದ ನಾವು ನಮ್ಮ ಒಂದು ಫೋಟೋದ ಮೇಲೆ ಕಂಪ್ಲೀಟಾಗಿ ಟೆಕ್ಸ್ಟ್ಗಳನ್ನ ನಾವು ಆ್ಯಡ್ನೇ ಮಾಡ್ಬೋದು. ಅಂದರೆ ಟೆಕ್ಸ್ಟ್ಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ವರ್ಡ್ಸ್ಗಳಾಗಿರ್ಬೋದು, ನಮಗೆ ಇಷ್ಟ ಬಂದಿರುವಂಥ ಒಂದು ನೇಮ್ಸ್ಗಳಾಗಿರ್ಬೋದು, ನಾವು ಈ ರೀತಿಯಾಗಿ ಆ ಒಂದು ಫೋಟೋದ ಪೂರ್ತಿಯಾಗಿ ಟೆಕ್ಸ್ಟಿನಾಗಿ ನಾವು ಕನ್ವರ್ಟ್ನ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಟೆಕ್ಸ್ಟ್ನ ಅದ್ರ ಮೇಲೆ ಬರೀಬೇಕಂತ ಇದ್ರೂ ಕೂಡ ನಾವು ಪೂರ್ತಿಯಾಗಿ ಬರೋ, ಅಥವಾ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳ ಒಂದು ನೇಮ್ಸ್ಗಳನ್ನ ನಾವು ಅದ್ರ ಮೇಲೆ ನಾವು ಬರೀಬೋದು, ಅಥವಾ ನಮಗೆ ಇಷ್ಟ ಬಂದಿರೋ ಕೆಲವೊಂದು ವರ್ಡ್ಸ್ಗಳನ್ನ ಅದ್ರ ಮೇಲೆ ಬರೀಬೋದು. ಸೊ ಈ ರೀತಿಯಾಗಿ ನಮ್ಮ ಒಂದು ಫೋಟೋದ ಮೇಲೆ, ಅಂದರೆ ನಮ್ಮ ಒಂದು ಕಂಪ್ಲೀಟ್ ಬಾಡಿ ಮೇಲೆಲ್ಲ ನಾವು ಈ ರೀತಿಯಾದ ಒಂದು ಟೆಕ್ಸ್ಟ್ನ ಎಫೆಕ್ಟ್ನ ಒಂದು ಫೋಟೋ ಆಗಿ ನಾವು ಕ್ರಿಯೇಟ್ನ ಮಾಡ್ಕೊಳ್ಬೋದು. ಹಾಗಾದ್ರೆ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಮಾಡ್ಬೇಕಂತಂದರೆ ಏನು ಮಾಡ್ಬೇಕಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಅದಕ್ಕೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ನ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ 4 ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಇದರಲ್ಲಿ ನಾವು ಈಗ ಫಸ್ಟ್ 1 ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ, ಟೈಪೋ ಸ್ಕೆಚ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್, ಇದನ್ನ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಒಂದು ಗ್ಯಾಲರಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಗ್ಯಾಲರಿ ಒಳಗಡೆ ಇರುವಂಥ ಯಾವುದಾದ್ರೂ ಒಂದು ಫೋಟೋನ, ಅಂದರೆ ಯಾವುದಾದ್ರೂ ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಒಂದು ಫೋಟೋನ ನಾನು ಸೆಲೆಕ್ಟ್ನ ಮಾಡಿಕೊಂಡು ನಿಮಗೆ ಇದನ್ನು ಯಾವ ರೀತಿಯಾಗಿ ಯೂಸ್ನ ಮಾಡೋ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇದಕ್ಕೆ ನಾನೀಗ ಈ ಒಂದು ಫೋಟೋನ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ನೀವು ಎಷ್ಟಕ್ಕೆ ಬೇಕಷ್ಟಕ್ಕೆ ನೀವು ಕ್ರಾಪ್ನು ಕೂಡ ಮಾಡ್ಕೊಳ್ಬೋದು, ಅಂದರೆ ಅಡ್ಜಸ್ಟ್ನ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಎಷ್ಟು ಒಂದು ಈ ಒಂದು ಫೋಟೋದಲ್ಲಿ ಎಲ್ಲಿವರೆಗೂ ಮಾತ್ರ ಈ ಒಂದು ಫೋಟೋಸ್, ಅಂದರೆ ಈ ಒಂದು ಟೆಕ್ಸ್ಟ್ನ ಎಫೆಕ್ಟ್ ಬೇಕೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬಹುದು. ಅದನ್ನು ಮಾತ್ರ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಿಮಗೆ ಯಾವ ಒಂದು ಸೈಜ್ನ ಫೋಟೋ ಬೇಕೋ ಆ ಒಂದು ಸೈಜ್ನ ಫೋಟೋನ ನೀವಿಲ್ಲಿ ಮಾಡ್ಕೊಳ್ಬೋದು. ಮತ್ತು ಇದನ್ನು ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಕೊಳ್ಬೋದು. ಎಲ್ಲಿವರೆಗೂ, ಅಂದರೆ ಈ ಒಂದು ನಿಮ್ಮ ಒಂದು ಫೋಟೋದಲ್ಲಿ ಎಲ್ಲಿವರೆಗೂ ನಿಮಗೆ ಟೆಕ್ಸ್ಟ್ ಬೇಕೋ ಅದನ್ನು ಮಾತ್ರ ಈ ರೀತಿಯಾಗಿ ನೀವು ಸೆಲೆಕ್ಟ್ನ ಮಾಡಿಕೊಂಡು, ಸೊ ಇಲ್ಲಿ ಕಾಣಿಸ್ರಿ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣವೇ ಸೊ ನಿಮ್ಮ ಒಂದು ಫೋಟೋ ಕಂಪ್ಲೀಟಾಗಿ, ಅಂದರೆ ವಿತ್ ಇನ್ ಸೆಕೆಂಡ್ಸಲ್ಲಿ ಈ ರೀತಿಯಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಇಲ್ಲಿ ಈ ರೀತಿಯಾದ ಟೆಕ್ಸ್ಟ್ಗಳು, ಅಂದರೆ ನನ್ನ ಒಂದು ನೇಮ್ನ ಇಲ್ಲಿ ನಾನು ಬರೆದಿದ್ದೀನಿ, ಅಂದರೆ ನನ್ನ ಒಂದು ನೇಮ್ಸ್ಗಳೇ ನಿಮಗೆ ಈ ಒಂದು ಫೋಟೋದ ಮೇಲೆ ಕಾಣಿಸ್ತಾ ಇದೆ. ಆ ನೇಮ್ನ ಯಾವ ರೀತಿಯಾಗಿ ಬರೆಯೋ ಅಂತ ನಾವೀಗ ತಿಳ್ಕೊಂಡು, ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ಕೆಳಗಡೆ ನಿಮಗೆ 6 ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ಅದರಲ್ಲಿ ನಾವೀಗ ಫಸ್ಟ್ ಒನ್ ಬೈ ಒನ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಇಲ್ಲಿ ಟೈಪೋಗ್ರಾಫಿ, ಸಾರಿ, ಹಾಂ, ಟೈಪೋಗ್ರಾಫಿ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣವೇ ಸೊ ಈ ಒಂದು ಟೈಪೋಗ್ರಾಫಿನ ನಾವು ಎಷ್ಟು ಬೇಕಷ್ಟು ನಾವು ಇದನ್ನು ಎಫೆಕ್ಟ್ನ ನಾವು ಚೇಂಜ್ನ ಹೆಚ್ಚು ಕಡಿಮೆನ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ನಾವು ಹೀಗೆ ಈ ರೀತಿಯಾಗಿ ನಾವು ಇದನ್ನ ಸ್ಲೈಡ್ನ ಮಾಡ್ತಾ ಹೋದಾಗೆಲ್ಲ ಸೊ ಇದರ ಎಫೆಕ್ಟ್ ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾವು ಚೇಂಜ್ನ ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ಇಲ್ಲಿ ಕಾಣಿಸ್ತಾರೆ ಈ ಒಂದು ಎಫೆಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮಗೆ ಇಲ್ಲಿ ತುಂಬ ಥರದ ಫಿಲ್ಟರ್ಸ್ಗಳು ಸಿಗುತ್ತೆ. ಅದ್ರ ಮೇಲೆ ನೀವು ಸೆಲೆಕ್ಟ್ನ ಮಾಡಿ ಸೊ ನಿಮಗೆ ಯಾವ ರೀತಿಯ ಒಂದು ಎಫೆಕ್ಟ್ ಬೇಕೋ ಆ ರೀತಿಯ ಒಂದು ಎಫೆಕ್ಟ್ನ ನೀವು ಇಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಅದಾದ ತಕ್ಷಣ ನಿಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಒಂದು ಟೆಕ್ಸ್ಟ್ನ ನಾವು ಯಾವ ರೀತಿಯಾಗಿ ಈ ಒಂದು ಫೋಟೋ ಮೇಲೆ ಬರಿಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು, ಇಲ್ಲಿ ಕಾಣಿಸ್ತಾರೆ ಒಂದು ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಕೆಳಗಡೆ ಬರೀ ಶಿವಾನಂದ್ ಅಂತ ನನ್ನ ಒಂದು ನೇಮ್ನ ಇಲ್ಲಿ ಬರೆದಿದ್ದೀನಿ. ಸೊ ಆ ರೀತಿಯಾಗಿ ನೀವು ಬೇರೆ ಯಾವ ಒಂದು ನೇಮ್ಸ್ಗಳನ್ನ ಬೇಕಾದ್ರೆ ನೀವು ಇಲ್ಲಿ ಟೈಪ್ನ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಹಾಯ್ ಅಂತ ಬರೆದಿಲ್ಲಿ ಆ್ಯಡ್ನ ಮಾಡಿದೆ. ಸೊ ಮತ್ತೆ ನೆಕ್ಸ್ಟ್ ಮೈ ಚಾನಲ್ ಅಂತ ನಾನು ಇಲ್ಲಿ ಬರೆದು ಮತ್ತೆ ಆ್ಯಡ್ನ ಮಾಡಿದೆ. ಸೊ ಈ ರೀತಿಯಾಗಿ ನೀವು ಎಷ್ಟು ಟೆಕ್ಸ್ಟ್ಗಳನ್ನ ನೀವು ಆ್ಯಡ್ನ ಮಾಡ್ಬೇಕಂತ ಇರ್ತೀರೋ ಅದನ್ನೆಲ್ಲ ನೀವು ಈ ಒಂದು ಫೋಟೋ ಅಂದರೆ ನೀವು ಆ್ಯಡ್ನ ಮಾಡ್ತಾ ಹೋಗ್ಬೋದು. ಇದನ್ನು ಆದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರೋ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಯಾವ ಒಂದು ಟೆಕ್ಸ್ಟ್ಗಳನ್ನ ನೀವು ಅಲ್ಲಿ ಆ್ಯಡ್ನ ಮಾಡಿದ್ರೆ ಆ ಎಲ್ಲ ಟೆಕ್ಸ್ಟ್ಗಳು ಕೂಡ ನಿಮ್ಮ ಈ ಒಂದು ಫೋಟೋದ ಮೇಲೆ ಕಾಣಿಸ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾದ ತಕ್ಷಣ ಮತ್ತೆ ನಿಮಗೆ ಇಲ್ಲಿ ಫಾಂಟ್ ಅಂತ ಕಾಣಿಸ್ತಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಫಾಂಟ್ ಬೇಕೋ ಆ ಒಂದು ಫಾಂಟ್ನ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಒಂದೇ ಒಂದು ಫಾಂಟ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ
ಎಲ್ಲ ಟೆಕ್ಸ್ಟ್ಗಳು ಅಂದರೆ ನಾನು ಬರೆದಿರೋ ಎಲ್ಲ ಪ್ರತಿಯೊಂದು ವರ್ಡ್ಸ್ಗಳು ಕೂಡ ನಮಗೆ ಒಂದೇ ರೀತಿಯ ಒಂದು ಫಾಂಟಲ್ಲಿ ನಮಗೆ ಶೋ ಮಾಡ್ತಾ ಇದೆ. ನೀವು ಬೇಕಾದ್ರೆ ಎಲ್ಲ ಟೆಕ್ಸ್ಟ್ಗಳು ಎಲ್ಲ ಒಂದು ಫಾಂಟ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ಎಲ್ಲ ಫಾಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಪ್ರತಿ ಒಂದೊಂದು ವರ್ಡ್ಸ್ಗಳು ಕೂಡ ನಿಮಗೆ ಒಂದೊಂದು ಡಿಫ್ರೆಂಟ್ ಟೈಪ್ಸ್ ಆದ ನಿಮಗೆ ಫಾಂಟ್ಗಳಾಗಿ ನಿಮಗೆ ರೆಡಿಯಾಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಈಗ ನಾನು ಎಲ್ಲ ಈ ತುಂಬ ಫಾಂಟ್ಸ್ಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ತಕ್ಷಣ ಇಲ್ಲಿ ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡಿದರೆ ಸಾಕು, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ರತಿಯೊಂದು ಫಾಂಟ್ಸ್ಗಳ ಡಿಸೈನ್ಸ್ಗಳು ಕೂಡ ನಿಮಗೆ ಪ್ರತಿಯೊಂದು ಒಂದೊಂದು ವರ್ಡ್ಸ್ಗಳ ಮೇಲೆ ನಿಮಗೆ ಅದು ಅಪ್ಲೈ ಆಗಿದೆ. ಸೊ ಈ ರೀತಿಯಾಗಿ ನೀವು ಫಾಂಟ್ಸ್ಗಳನ್ನು ಕೂಡ ನೀವು ಬೇರೆ ಬೇರೆಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಹೋಗ್ಬೋದು, ಒಂದೇ ಒಂದು ಫಾಂಟ್ನ ಕೂಡ ನೀವು ಇದ್ರ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಅದಾದ ತಕ್ಷಣ ಇಲ್ಲಿ ಓವರ್ಲೇ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓವರ್ಲೇ ತುಂಬ ಎಫೆಕ್ಟ್ಸ್ಗಳು ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಒನ್ ಬೈ ಒನ್ ಕ್ಲಿಕ್ನ ಮಾಡ್ತಾ ಹೋದರೆ, ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫೋಟೋದ ಒಂದು ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿ ಅಂದರೆ ಆ ಒಂದು ಓವರ್ಲೇಯ ಒಂದು ಎಫೆಕ್ಟ್ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಯಾವ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣವೇ ಸೊ ಮತ್ತೆ ನಿಮಗೆ ಇಲ್ಲಿ ಕಾಂಟ್ರಾಸ್ಟ್ ಅಂತ ಇದೆ, ಈ ಒಂದು ಕಾಂಟ್ರಾಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ಈ ರೀತಿಯಾಗಿ ನೀವು ಇದು ಕಾಂಟ್ರಾಸ್ಟ್ನ ಹೆಚ್ಚು ಕಡಿಮೆನೂ ಕೂಡ ನೀವು ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಸೊ ಕಡಿಮೆ ಬೇಕಂದ್ರೆ ಕಡಿಮೆ ಇಟ್ಕೊಳ್ಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನೀವು ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಾದ ತಕ್ಷಣ ನೀವು ಈ ಒಂದು ಫೋಟೋನ ನೀವು ಸೇವ್ನ ಮಾಡ್ಕೊಳ್ಬೇಕು. ಅದಕ್ಕೆ ನಿಮಗೆ ಇಲ್ಲಿ ಮೇಲೆ ಕಾರ್ನರಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾರೆ ಈ ಒಂದು ಸೇವ್ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ನ ಮಾಡಿದ ತಕ್ಷಣವೇ ಸೊ ಇದು ಡೈರೆಕ್ಟಾಗಿ ಇದು ನಮ್ಮ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿರುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದಲೇ ನೀವು ಫೇಸ್ಬುಕ್ಕಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರುತ್ತೆ, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಈ ರೀತಿಯಾಗಿ ಡೈರೆಕ್ಟಾಗಿ ಶೇರ್ನೂ ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಹೋಮ್ ಪೇಜಲ್ಲಿ ಹೋಗಿ ಅಂದರೆ ನಿಮ್ಮ ಒಂದು ಗ್ಯಾಲರಿಯ ಒಳಗಡೆ ಹೋಗ್ಬಿಟ್ಟು ನೀವು ಈ ಒಂದು ಫೋಟೋನ ನೀವು ಕ್ಲಿಕ್ನ ಮಾಡಿ ಅದನ್ನು ನೀವು ನಿಮ್ಮ ಒಂದು ಅದನ್ನು ನಿಮ್ಮ ಒಂದು ವಾಲ್ಪೇಪರ್ಗೂ ಕೂಡ ನೀವು ಬೇಕಾದ್ರೆ ಸೆಟ್ನ ಮಾಡ್ಕೊಳ್ಬೋದು. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು, ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಫೋಟೋನ ಈ ರೀತಿಯಾಗಿ ಮಾಡ್ಕೊಳ್ಳೋದು ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿ. ಖಂಡಿತ ನಿಮಗೆ ಇದರ ಒಂದು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನಾನು ಖಂಡಿತ ಸರಿಯಾದ ರೆಸ್ಪಾನ್ಸ್ನ ಮಾಡ್ತೀನಿ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿರುವ ಟೇಕ್ ಕೇರ್, ಬಾಯ್ ಬಾಯ್.